ಈ ವರ್ಷ ನಮ್ಮ ಹವಾಮಾನ ಇಲಾಖೆಯವರು ನೀಡಿರುವ ಮಾಹಿತಿ ಪ್ರಕಾರ ನಮ್ಮ ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚಿನ ಮಳೆ ಬರುತ್ತೆ ಅಂತ ಅವರು ಸುದ್ದಿ ನೀಡಿದ್ದಾರೆ. ನಾವೆಲ್ಲ ಕಾತರತೆಯಿಂದ ಕಾಯ್ತಾ ಇದ್ದೇವೆ. ಈಗಾಗಲೇ ಭಾಳ ದಿನಗಳಿಂದ ಮಳೆ ಬರದೆ ಬೆಂಗಳೂರು ನಗರದಲ್ಲಿ ನಿನ್ನೆ ಭಾಳಷ್ಟು ಕಡೆಗೆ ಮಳೆ ಬಿದ್ದಿರುವುದರಿಂದ ಅದು ಒಂದು ಎಲ್ಲರಿಗೂ ಸಂತಸದ ವಿಷಯ ಆಗಿದೆ. ಈಗ ಮೇ ತಿಂಗಳಿನಲ್ಲಿ ಪ್ರತಿ ವರ್ಷ ನಮಗೆ ಪ್ರೀ ಮಾನ್ಸೂನ್ ಶವರ್ ಏನು ಹೇಳ್ತೀವಿ, ಮಾನ್ಸೂನ್ಗಿಂತ ಮುಂಚೆ ಆಗ್ತಕ್ಕಂಥ ಕೆಲವು ಮಳೆ ಸಂದರ್ಭಗಳು ಅದು ಈ ವರ್ಷನೂ ಬರುತ್ತೆ. ಅದು ಕೆಲವು ಸಲ ಭಾಳ ಕಡಿಮೆ ಟೈಮ್ಗೆ ಮತ್ತು ಜಾಸ್ತಿ ಮಳೆ ಬರ್ತಕ್ಕಂಥ ವಿಚಾರ. 2022 ಇಸವಿಯಲ್ಲಿ 15-14 ಮೇಗೆ ತುಂಬ ಆಯಿತು. ಹೋದ ವರ್ಷನೂ 15-14 ತಾರೀಕಿಗೆ ಸಿಕ್ಕಾಪಟ್ಟೆ ಮಳೆ ಬಂದು ಅಂಡರ್ ಪ್ಯಾಸೇಜ್ನಲ್ಲಿ ಫ್ಲಡ್ಡಿಂಗು ಆಯಿತು. ಸೊ ಹೀಗಾಗಿ ನಾವು ಮೇ ತಿಂಗಳಲ್ಲಿ ಮಾನ್ಸೂನ್ ಪ್ರೀ ಮಾನ್ಸೂನ್ ಆ್ಯಕ್ಟಿವಿಟಿಗಾಗಿ 19 ಏಪ್ರಿಲಿಂದ 3 ಮೇವರೆಗೂ 15 ದಿವಸ ಇಂಟೆನ್ಸಿವ್ ಕ್ಲೀನಿಂಗ್ ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ. ಅದರಂತೆ ಎಲ್ಲ ಸ್ಟ್ರಾಂಗ್ ವಾಟರ್ ಡ್ರೈನ್ ಕ್ಲೀನ್ ಆಗ್ತಾ ಇವೆ. ಎಲ್ಲಿ ಎಲ್ಲಿ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಡೆಬ್ರಿ ವಾಪಸ್ ಪಕ್ಕದಲ್ಲಿಯೇ ನಮ್ಮ ಮಳೆ ನೀರು ಗಾಲುವೆ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇರುತ್ತೆ, ಕಸನೂ ಹೋಗ್ತಾ ಇರುತ್ತೆ. ಹೀಗಾಗಿ ಅದು ಇಂಟೆನ್ಸಿವ್ ಕ್ಲೀನಿಂಗ್ ರೋಡ್ ಸೈಡ್ನಲ್ಲಿ ಡ್ರೈನ್ ಸೈಡ್ನಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಅದನ್ನು ನಾವು 3 ಮೇಯಿಂದ 10 ಮೇವರೆಗೂ ಎಕ್ಸ್ಟೆಂಡು ಮಾಡಿದ್ದೇವೆ. ಭಾಳಷ್ಟು ಕೆಲಸದಲ್ಲಿ ಆಗಿದೆ, ಕಂಪ್ಲೀಟ್ ಆಗಿಬಿಡುತ್ತೆ. ತದನಂತರ ಪ್ರತಿ ತಿಂಗಳು 3ನೇ ವಾರ ನಾವು ಇಂಟೆನ್ಸಿವ್ ಕ್ಲೀನಿಂಗ್ನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮೇಲುಸ್ತುವಾರಿ ಕೊಟ್ಟು, ಅಂದರೆ ಈ ಬರೀ ಇದು ಈ ತಿಂಗಳಾದಮೇಲೆ 10ನೇ ತಾರೀಕು ಆದಮೇಲೆ ಯಾವುದೇ ಮಾಡಲ್ಲ ಅಂತ ಇಲ್ಲ, ದಿನನಿತ್ಯ ಕೆಲಸ ಮಾಡ್ತಾ ಹೋಗಬೇಕು. ಆದರೆ ತಿಂಗಳಕ್ಕೆ ಒಂದು ಸಲ ಇಲ್ಲಿ ಇಲ್ಲಿ ಆಗಿಲ್ಲ ಇಂಟೆನ್ಸಿವ್ ಆಗಿ ತೊಗೊಂಡು ಮುಗಿಸ್ಬಿಡಬೇಕು. ಎಲ್ಲ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸಬೇಕು ಅಂತ ದೃಷ್ಟಿಯಿಂದ ಪ್ರತಿ ತಿಂಗಳು 3ನೇ ವಾರ ನಾವು ಡಿಸೈಡ್ ಮಾಡ್ಕೊಂಡಿದ್ದೇವೆ. ನಮ್ಮ BBMPಯಲ್ಲಿ ಇಂಟೆನ್ಸಿವ್ ಕ್ಲೀನಿಂಗ್ ವಾರ ಇರುತ್ತೆ. ಹೀಗಾಗಿ ಅದು ಎಲ್ಲ ಕ್ಲೀನ್ ಆಗ್ತಿರುವುದರಿಂದ ಮೇ ತಿಂಗಳಲ್ಲಿ ತದನಂತರನೂ ಕೂಡ ಅಷ್ಟೇನೂ ತೊಂದರೆ ಉಂಟಾಗುವುದಿಲ್ಲ. ಈಗ ಮೇ ತಿಂಗಳಲ್ಲಿ ಏನಾಗ್ತಿದೆ, ಬೇರೆ ಬೇರೆ ಇಲಾಖೆಯವರು ಸ್ವಲ್ಪ ಕೆಲಸ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾರೆ. ಯಾಕೆಂದರೆ ಅವರಿಗೆ 3 ತಿಂಗಳು ಕಾಲಾವಕಾಶ ಸಿಗಲ್ಲ, ಜೂನ್ ಜುಲೈ ಆಗಸ್ಟ್ನಲ್ಲಿ ಕಾಲಾವಕಾಶ ಸಿಗಲ್ಲ. ಹೀಗಾಗಿ BWSSBನೂ ಕೂಡ ಸುಮಾರು ಕೆಲಸ ನಮ್ಮ ಕಾಲುವೆಯಲ್ಲಿ ಮಾಡ್ತಾ ಇದೆ. ಇದೇ ಪ್ರಕಾರ ಬೆಸ್ಕಾಮು, KPTCL ಅದನ್ನು ಕೂಡ ನಮ್ಮ ರೋಡ್ನಲ್ಲಿ ಇದರಲ್ಲಿ ಅದರಲ್ಲಿ ಕಟ್ ಮಾಡಿ ಕ್ರಾಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಮಟೀರಿಯಲ್ ಸುಮಾರು ರೋಡ್ನಲ್ಲಿ ನಿಂತಿದೆ. ಹೀಗಾಗಿ ಅವರೆಲ್ಲರಿಗೂ ನಿನ್ನೆ ನಾವು ಸಭೆ ಮಾಡಿ ಎಲ್ಲ ನಮ್ಮ ಝೋನಲ್ ಕಮಿಷನರ್ಸು, BWSSB, ಬೆಸ್ಕಾಮ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಬೇರೆ ಬೇರೆ ಇಲಾಖೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಮತ್ತು SDRF ಆ ಪ್ರತಿನಿಧಿಗಳಿಂದ ಕೂತ್ಕೊಂಡು ಎಲ್ಲೆಲ್ಲಿ ಕೆಲಸ ನಡೀತಾ ಇದೆ, ಅಟ್ಲೀಸ್ಟ್ 15-20 ಮೇ ಒಳಗಾಗಿ ಅದೆಲ್ಲ ಮುಗಿಸಿ ಇವ್ಯಾಕ್ಯುಯೇಟ್ ಮಾಡಬೇಕು. ನಮ್ಮ ಗಾಲುವೆಯಿಂದ ಹೊರಗಡೆ ಬಂದು ಇರಬೇಕು. ಯಾಕೆಂದರೆ ಅವ್ರದ್ದು ರ್ಯಾಂಪ್ ಮಾಡ್ತಾರೆ, ಗಾಲುವೆ ಒಳಗಾಗಿ JCB ಹೋಗ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅದರಿಂದ ನಮ್ಮ ಪ್ರವಾಹ ಅವರುದ್ಧ ಆಗಿ ಇದನ್ನು ಮೇಲ್ಗಡೆ ಕೆಳಗಡೆ ಮುಳುಗಡೆ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದೆಲ್ಲ ನಾವು ಮಾಡ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ಕಂಟ್ರೋಲ್ ರೂಮ್ಸ್ನಲ್ಲಿ BWSSB ಮತ್ತು ಬೇರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇನ್ಕ್ಲೂಡಿಂಗ್ ಬೆಸ್ಕಾಮ್ ಇತ್ಯಾದಿ ಅವ್ರದ್ದು ಶಿಫ್ಟ್ನಲ್ಲಿ ಏನು ಚೇಂಜಸ್ ಆಗಬೇಕು, ಯಾಕಂದರೆ ಹೋದ ವರ್ಷದಿಂದ ಈ ವರ್ಷ ಕೆಲವು ಬದಲಾವಣೆ ವರ್ಗಾವಣೆ ಇರುತ್ತೆ, ಅದು ಸರಿ ಮಾಡಲಿಕ್ಕೆ ಹಿಡಿದೀನಿ. ಸಬ್ ಡಿವಿಷನ್ ಮಟ್ಟದಲ್ಲಿ ನಾವು 63 ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ, ಆಯಾಯ ಡಿಪಾರ್ಟ್ಮೆಂಟು ಪ್ರತಿನಿಧಿ ಮಾಡಿಕೊಂಡು. ಅದರಲ್ಲಿ ಕೂಡ ಕೆಲವು ಅಧಿಕಾರಿಗಳು ಚೇಂಜ್ ಆಗಿರೋದರಿಂದ ಚೇಂಜ್ ಮಾಡಿ ವಾಟ್ಸಪ್ ಗ್ರೂಪ್ ಕೂಡ ತಯಾರಿರುತ್ತದೆ. ಸೊ ಪ್ರತಿಯೊಂದು ಝೋನ್ನಲ್ಲಿ ಕಂಟ್ರೋಲ್ ರೂಮ್ದು ವ್ಯವಸ್ಥೆ ಮಾಡಲಾಗಿದೆ. ಆ ಕಂಟ್ರೋಲ್ ರೂಮು 15ನೇ ಈಗಲೇ ಚಾಲ್ತಿಯಲ್ಲಿ ಇದೆ. ಈಗ 15ನೇ ತಾರೀಕು ಆದಮೇಲೆ ಇನ್ನೂ ಜಾಸ್ತಿ ಅದರಲ್ಲಿ 3 ಶಿಫ್ಟ್ನಲ್ಲಿ ಬೇರೆ ಬೇರೆ ಇಲಾಖೆ ಜನರು ಬರ್ತಾರೆ. ಸದ್ಯಕ್ಕೆ 1 ರಾತ್ರಿ ಶಿಫ್ಟ್ನಲ್ಲಿ ಮತ್ತು ನಮ್ಮ ನಾರ್ಮಲ್ BBMP ಅವರು ಅಧಿಕಾರಿಗಳು 3 ಶಿಫ್ಟ್ನಲ್ಲಿ ಇರ್ತಾರೆ. ಸೊ ಹೀಗಾಗಿ ಎಲ್ಲ ಕಂಟ್ರೋಲ್ ರೂಮ್ನಲ್ಲಿ ಈಗಾಗಲೇ ವ್ಯವಸ್ಥೆ ಮಾಡಲಾಗಿದೆ. ಸಿಲ್ಟ್ ಆ್ಯಂಡ್ ಟ್ರ್ಯಾಕ್ಟರ್ ಏನು ಗ್ಯಾಂಗ್ ಇತ್ತು ಅದು ಕ್ಲೀನ್ ಮಾಡ್ತಾ ಇದೆ, ಇಂಟೆನ್ಸಿವ್ ಕ್ಲೀನಿಂಗ್ ನಡೀತಾ ಇದೆ. ಹೀಗಾಗಿ ಮಳೆ ಬಂದರೂ ಸಹ ಅಷ್ಟೇನು ತೊಂದರೆ ಉಂಟಾಗುವುದಿಲ್ಲ. ಈಗ ಲೋಕಲ್ ಆಗಿ ಮಳೆ ಬಂದಾಗ ಕೆಲವು ಜನರು ತಮ್ಮ ಕನ್ಸ್ಟ್ರಕ್ಷನ್ ಮಟೀರಿಯಲ್ ರೋಡ್ನಲ್ಲಿ ಮತ್ತು ಡ್ರೈನ್ನಲ್ಲಿ ಹಾಕ್ತಿರುವುದರಿಂದ ಲೋಕಲ್ ಆಗಿ ಫ್ಲಡ್ಡಿಂಗ್ ಆಗ್ತದೆ. ಇದಕ್ಕಾಗಿ ನಾವು ನಮ್ಮ ನಾಗರಿಕರಿಗೂ ಕೂಡ ಕೇಳ್ಕೊಳ್ತಾ ಇದ್ದೇವೆ, ಅವರು ಜವಾಬ್ದಾರ ನಾಗರಿಕರಾಗಿ ತಮ್ಮ ಮನೆ ಇತ್ಯಾದಿ ಕಟ್ಟಬೇಕು. ಸುಮ್ಮನೆ ಎಲ್ಲ CND ಡೆಬ್ರಿ ತಗೊಂಡು ನಮ್ಮ ಕಾಲುವೆಗೆ ಅಥವಾ ರೋಡ್ ಸೈಡ್ಗೆ ಹಾಕಿದರೆ ಅದು ತೊಂದರೆ ಉಂಟಾಗ್ತದೆ. ನಾವು ನಮ್ಮ ಅಧಿಕಾರಿಗಳಿಗೆ ತಾಕೀದು ಕೊಟ್ಟು ಇಂಥದ್ದು ಯಾರ್ಯಾರೇನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತಲೂ ಹೇಳಿದ್ದೇವೆ. ಸೊ ಹೀಗಾಗಿ ಎಲ್ಲ ಇಲಾಖೆಗಳೊಂದಿಗೆ ಸಮನ್ವಯ ಕೆಲಸ ನಡೀತಾ ಇದೆ.
ನಮ್ಮ ಕಡೆಯಿಂದ ಕ್ಲೀನಿಂಗ್ ನಡೀತಾ ಇದೆ.